ಅಂಧಕನ ಕೈಯ ಅಂಧಕ ಹಿಡಿದಂತಿರಬೇಕು, ಮೂಗನ ಕೈಯಲ್ಲಿ ಕಾವ್ಯವ ಕೇಳಿದಂತಿರಬೇಕು, ದರ್ಪಣದೊಳಗಣ ಪ್ರತಿಬಿಂಬದಂತೆ ಹಿಡಿವರಿಗಳವಲ್ಲದಿರಬೇಕು ಅಣ್ಣ, ಕೂರ್ಮನ ಶಿಶುವಿನ ಸ್ನೇಹದಂತೆ ಇರಲೊಲ್ಲದೆ ಆ ರೂಢಗೆಟ್ಟೆಯು ಅಜಗಣ್ಣ. ಮುಕ್ತಾಯಕ್ಕನವರ ಈ ಒಂದು ವಚನದ ತಾತ್ಪರ್ಯ, ಕಣ್ಣಿಲ್ಲದವರಿಗೆ ದಾರಿ ತೋರಲು ಕಣ್ಣಿದ್ದವನೇ ಬೇಕೆಂಬುದು ಸಾಮಾನ್ಯ ಜ್ಞಾನ. ಇದನ್ನು ಯಾರು ಬಿಡಿಸಿ ಹೇಳಬೇಕಾಗಿಲ್ಲ. ಆದರೆ ಇಲ್ಲಿ ಎಲ್ಲವೂ ವಿಚಿತ್ರವೇ. ಕುರುಡನೊಬ್ಬನ ಕೈಯನ್ನು ಕುರುಡನೇ ಹಿಡಿದಿದ್ದಾನೆ. ಅಂದರೆ ಇಲ್ಲಿಯ ಕುರುಡ ಹುಟ್ಟುತ್ತಲೇ ದೃಷ್ಟಿಯನ್ನು ಕಳೆದುಕೊಂಡವನಲ್ಲ, ಭ್ರಾಂತಿ ಜ್ಞಾನವಳಿದ ಯೋಗಿ ಇಲ್ಲಿ ಕುರುಡನಾಗಿದ್ದಾನೆ.
ಸದ್ರೂಪ ಶ್ರೀಗುರು ಆಗಿದ್ದಾನೆ. ಅವನ ಸದ್ಭಾವ ಹಸ್ತದಿಂದ ಅಜ್ಞಾನಹೀನವಾದ ಸಿದ್ಧಾಂತಿ ಹಿಡಿಯಲ್ಪಡಬೇಕು. ಆಗ ಅವನು ಹೋಗಬೇಕಾದ ಸ್ಥಳಕ್ಕೆ ಹೋಗಬಲ್ಲ, ಗುರಿಯನ್ನು ಮುಟ್ಟಬಲ್ಲ. ಮಾಯಾದುರ್ವಾಸನೆಯಿಲ್ಲದ ಸ್ವಾನುಭಾವಿ ನಿಶ್ಶಬ್ದ ವೇದಿಯಾದ ಮಹಾನುಭಾವಿಯಿಂದ ಕಾವ್ಯವನ್ನು ಕೇಳಿದಂತಿರಬೇಕು. ನಾನಿದ್ದಂತೆ ಕನ್ನಡಿ ನನ್ನ ಪ್ರತಿಬಿಂಬವನ್ನು ತೋರಿಸುತ್ತದೆ. ಹಾಗೆ ನನ್ನೊಳಗೆ ನಾನು ಸಂಪೂರ್ಣ ತಿಳಿದುಕೊಂಡು ನನ್ನ ಅಂತರಂಗದ ಪ್ರತಿಬಿಂಬ ತೋರಬೇಕು. ಈ ವ್ಯಕ್ತಿತ್ವವನ್ನು ಯಾರಿಂದಲೂ ಹಿಡಿಯಲು ಸಾಧ್ಯವಿಲ್ಲದಷ್ಟು ಅನುಪಮವಾಗಿರಬೇಕು. ಕೂರ್ಮನ ಶಿಶುವಿನ ಸ್ನೇಹ ಕರುಳ ಸಂಬಂಧ ಬಹಳ ಅಪರೂಪವಾದುದು. ಹಸಿವೆಯಾದ ಆಮೆಯ ಶಿಶು ಹಸಿವೆಯನ್ನು ಇಂಗಿಸಿಕೊಳ್ಳಲು ತನ್ನ ತಾಯಿಯನ್ನು ನೆನೆಯಲೊಡನೆ ಅದರ ಹಸಿವೆ ಇಂಗುತ್ತದಂತೆ. ಹಾಗೆ ತನ್ನ ಮಗುವಿನ ಹಸಿವೆಯನ್ನು ಹೋಗಲಾಡಿಸುವಲ್ಲಿಯೂ ತಾಯಿಯ ಪಾತ್ರ ದೊಡ್ಡದಾಗಿ ಕಾಣಿಸುತ್ತದೆ. ತನ್ನ ಎದೆಯಲ್ಲಿ ಹಾಲಿಲ್ಲದೆ ಮಗುವಿನ ಹಸಿವೆಯನ್ನು ಕಡಿಮೆ ಮಾಡುವುದು, ತಾಯಿಗೆ ಕಷ್ಟವಾದಾಗ ಆಕೆಯ ನೆರವಿಗೆ ಬರುವುದು ಅವಳ ಸುಮಧುರ ಕಂಠ, ಅವಳ ಒಡಲೊಳಗಿನ ಅನುಭವ. ಅನುಭವ ಸಂಪತ್ತು. ಇದರಿಂದ ಮಗುವಿನ ಕಿರಿಕಿರಿ ಹಸಿವೆ ದೂರವಾಗಿ ಮಗು ಸುಖ ನಿದ್ರೆ ಮಾಡುತ್ತದೆ. ಇದು ಕರುಳ ಸಂಬಂಧ. ಇಂತಹ ಕರುಳ ಸಂಬಂಧ ತನ್ನ ಅಣ್ಣ ಅಜಗಣ್ಣನೊಂದಿಗೆ ಮುಕ್ತಾಯಕ್ಕನಿಗೆ ಇತ್ತು. ಆ ಅಣ್ಣನೇ ಜ್ಞಾನದ ಉನ್ನತ ನಿಲುವನ್ನು ಪಡೆದುಕೊಂಡು ಲಿಂಗಾಂಗ ಯೋಗ ಸಮಾಧಿ ಸ್ಥಿತಿಯನ್ನು ಮುಟ್ಟಿದಾಗ ಮುಂದೆಂತೂ ಎಂಬ ಪ್ರಶ್ನೆ ಕಾಡಿದೆ. ತನಗೆ ಅಲೌಕಿಕ ಉನ್ನತ ಜ್ಞಾನ ಸಂಪಾದನೆಯ ಹಸಿವೆಯನ್ನು ಇಂಗಿಸುವ ಅಣ್ಣ ತನ್ನೊಂದಿಗೆ ಇಲ್ಲವಲ್ಲ ಎಂಬ ದುಃಖ ಮುಕ್ತಾಯಕನನ್ನು ಕಾಡಿದೆ. ಈ ಪರಿಯ ಪ್ರಲಾಪ ತೀರ ವಿನೂತನವಾದುದು. ಶರಣು, ಶರಣಾರ್ಥಿಗಳು.